ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ, ಯಾಕಂದ್ರೆ ಎಲ್ರಿಗೂ ಶೀತ ಆಗುತ್ತೆ, ಮೂಕಟ್ಟುತ್ತೆ, ಉಸಿರಾಡೋದಕ್ಕಾಗೋದಿಲ್ಲ, ಅದರಿಂದ ಕಷ್ಟಪಡ್ತಿರ್ತೀವಿ. ಈ ಮೂಕಟ್ಟೋ ಸಮಸ್ಯೆ ಇರುತ್ತಲ್ಲ, ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ, ಸರಿಯಾಗಿ ನಿದ್ರೆ ಬರಲ್ಲ, ಯಾವ ಕೆಲಸ ಮಾಡೋದಕ್ಕಾಗಲ್ಲ, ಯಾರಾದರೂ ಮಾತಾಡಿಸಿದ್ರೆ ತುಂಬ ಕೋಪ ಬರ್ತಿರುತ್ತೆ, ಎಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಿರುತ್ತೆ. ನಿಮ್ಗೇನಾದರೂ ನೆಗಡಿಯಾಗಿ ಮೂಕಟ್ಟಿದ್ರೆ ನಾನು ಹೇಳುವಂಥ ಸಿಂಪಲ್ ಮಸಾಜನ್ನು ಮಾಡಿ ನೆಗಡಿ ಕಡಿಮೆ ಆಗುತ್ತೆ, ಮೂಗು ಕಟ್ಟಿರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ, ಆರಾಮಾಗಿ ನೀವು ಬ್ರೀತ್ ಮಾಡ್ಬೋದು. ಸಿಂಪಲ್ ಆಗಿದೆ, ಬಟ್ 100% ರಿಸಲ್ಟ್ ಅಂತೂ ಸಿಗುತ್ತೆ, ನೀವು ಟ್ರೈ ಮಾಡಬೇಕಷ್ಟೆ. ಹಾಗಿದ್ರೆ ಹೇಗೆ ಈ ಮಸಾಜ್ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸಗಿ ಚಾನಲ್ನ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ, ವಿಡಿಯೋ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇ ಮಸಾಜ್, ನಿಮ್ಮ ಎರಡು ಈ ಬೆರಳುಗಳಿಂದ ನಿಮ್ಮ ಮೂಗನ್ನು ಈ ರೀತಿ ಮಸಾಜ್ ಮಾಡಬೇಕು. ಸ್ವಲ್ಪ ಪ್ರೆಷರ್ ಕೊಟ್ಟೆ ಮಸಾಜ್ ಮಾಡಬೇಕು. 3, 4, 5, 6, 7, 8, 9, 10 ನಂತರ ಪುಷ್ ಮಾಡಬೇಕು ಈ ರೀತಿ. 1, 2, 3, 4, 5, 6, 7, 8, 9, 10 ನೆಕ್ಸ್ಟ್ ಒನ್ನು ನೋಡಿ, ನಿಮ್ಮ ಕಂಕುಳಿನ ಭಾಗದಲ್ಲಿ ಈ ಕೈಯನ್ನು ಇಟ್ಕೊಳ್ಳಿ ಈ ರೀತಿ. ಯಾವ ಕಡೆ ಕೈ ಇಟ್ಕೊಂಡಿರ್ತೀರಾ ಆ ಮೂಗನ್ನು ಕ್ಲೋಸ್ ಮಾಡಿ, ಆ ಸೈಡ್ ಮೂಗನ್ನು ಕ್ಲೋಸ್ ಮಾಡಿ ಈ ಸೈಡ್ ಮೂಗಿನಿಂದ ಉಸಿರನ್ನ ಫೋರ್ಸ್ ಆಗಿ ಹೊರಗಡೆ ಹಾಕಬೇಕು 10 ಕೌಂಟ್ಸ್. ನೋಡಿ, 1, 2, 3, 4, 5, 6, 7, 8, 9, 10 ಈ ರೀತಿ ಫೋರ್ಸ್ ಆಗಿ ಉಸಿರನ್ನ ಎಷ್ಟು ಫೋರ್ಸ್ ಆಗಿ ಮೂಗು ಕಟ್ಟಿರುತ್ತೆ ಆಗ್ತಿಲ್ಲ ಅಂದ್ರೂ ಎಷ್ಟು ಸಾಧ್ಯನೋ ಅಷ್ಟು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಈ ಸೈಡು 1, 2, 3, 4, 5, 6, 7, 8, 9, 10 ನೆಕ್ಸ್ಟು ನೋಡಿ, ಎರಡೂ ಕೈಯನ್ನ ಈ ರೀತಿ ಇಟ್ಕೊಳ್ಳಿ. ಈಗ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು. ನೋಡಿ, 1, 2, 3, 4, 5, 6, 7, 8, 9, 10 ಈ ರೀತಿ ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು 10 ಕೌಂಟ್ಸ್. ನೆಕ್ಸ್ಟು ನಿಮ್ಮ ಎರಡೂ ಕೈಯನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ, ಕೈ ಬಿಸಿ ಆಗಬೇಕು, ಬಿಸಿ ಆಗೋವರೆಗೂ ರಬ್ ಮಾಡಿ ಈ ರೀತಿ ಸೈಡ್ಗೆ ಮಸಾಜ್ ಮಾಡಬೇಕು. 1, 2, 3, 4, 5, 6, 7, 8, 9, 10 ಪ್ರೆಷರ್ ಕೊಟ್ಟೆ ಮಸಾಜ್ ಮಾಡಬೇಕು. ಇಲ್ಲಿ ಪ್ರೆಸ್ ಆಗಬೇಕು. ನೋಡಿ, ಈ ನಿಮ್ಮ ಐಬ್ರೋ ಏನಿದೆ ಈ ಭಾಗ, ಈ ಭಾಗದಲ್ಲಿ ಪ್ರೆಸ್ ಆಗಬೇಕು ಈ ರೀತಿ. ನಂತರ ನಿಮ್ಮ ಮೂಗನ್ನು ಮತ್ತೆ ಮಸಾಜ್ ಮಾಡ್ಕೋಬೇಕು. ನೋಡಿ, ಹೀಗೆ ಕೈ ಇಟ್ಕೊಂಡು 1, 2, 3, 4, 5, 6, 7, 8, 9, 10 ನಂತರ ಮತ್ತೆ ನೀವು ಮೂಗಿನಿಂದ ಫೋರ್ಸ್ ಆಗಿ ಉಸಿರನ್ನ 10 ಕೌಂಟ್ಸ್ ಹೊರಗಡೆ ಹಾಕಿ. 1, 2, 3, 4, 5, 6, 7, 8, 9, 10 ನಾನು ನಂಬರ್ಸ್ನ ಇವಾಗ ಬಾಯಲ್ಲಿ ಹೇಳ್ತಿದ್ದೀನಿ ಅಲ್ವಾ, ನೀವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಮನಸ್ಸಲ್ಲೇ ಹೇಳ್ಕೊಂಡು ಮಾಡಿ. ಈಗ ನಂತರ ಮೂಗಿನಿಂದ ಉಸಿರು ತಗೊಂಡು ಮೂಗಿನಿಂದನೇ ಉಸಿರನ್ನ ಹೊರಗಡೆ ಹಾಕಬೇಕು. ನೋಡಿ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬ್ರೀದ್ ಇನ್ ಬ್ರೀದ್ ಔಟ್ ಹೇಳ್ತೀನಿ, ನೀವು ಹೇಳೋ ಅವಶ್ಯಕತೆ ಇರಲ್ಲ. ಹಾಗೆ ಉಸಿರನ್ನ ತಗೊಳ್ಳೋದು, ಹಾಗೆ ಉಸಿರನ್ನ ಬಿಡೋದು. ಮೂಗಿನಿಂದ ಉಸಿರು ತಗೊಳ್ಳೋದು, ಮೂಗಿನಿಂದ ಉಸಿರನ್ನ ಬಿಡೋದು. ಒಂದ್ಸಲ ಉಸಿರನ್ನ ತಗೊಂಡು ಉಸಿರು ಬಿಟ್ಟರೆ 1 ರೌಂಡ್ ಅಂತ ಆಗುತ್ತೆ. ಈ ರೀತಿ 10 ರೌಂಡ್ಸ್ ಮಾಡಬೇಕು. ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್, ಹೊರಗಡೆ ಹಾಕಬೇಕು ಉಸಿರನ್ನ ಅಂತ ಹೊರಗಡೆ ಹಾಕಬೇಕು. ಈ ರೀತಿ ಉಸಿರನ್ನ ಹೊರಗಡೆ ಹಾಕಬೇಕು. ಕೊನೆಯದಾಗಿ ಮತ್ತೆ ನಿಮ್ಮ ಮೂಗನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ 10 ಕೌಂಟ್ಸು ಈ ರೀತಿ ಮಸಾಜ್ ಮಾಡಿ. ಸ್ನೇಹಿತರೆ, ಇಷ್ಟು ಮಾಡಿದ್ರೆ ಸಾಕು. ಒಂದು ನೆಗಡಿ ಆಯಿತು, ಅಥವಾ ಮೂಗು ಕಟ್ಕೊಳ್ತು, ಅಥವಾ ಒಂದು ತಲೆನೋವು, ತಲೆಭಾರ ಆಯಿತು ಅಂದ ತಕ್ಷಣ ಮಾತ್ರೆಗಳನ್ನು ಮೆಡಿಕಲ್ಗೆ ಹೋಗಿ ತೊಗೊಂಬಂದ್ಬಿಟ್ಟು ತಿಂದರೆ ಅದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗ್ತಿರತ್ತೆ. ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದರಿಂದ ಖಂಡಿತ ನಿಮಗೆ ಸೈಡ್ ಎಫೆಕ್ಟ್ಸ್ ಉಂಟಾಗ್ತಿರತ್ತೆ. ಇದು ನನಗೆ, ನಿಮಗೆ, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕೆ ಈ ಸಿಂಪಲ್ ಆಗಿರೋ ಈ ಎಕ್ಸಸೈಸ್ಗಳಲ್ಲಿ ಮಸಾಜ್ ಟೆಕ್ನಿಕ್ಗಳನ್ನ ಟ್ರೈ ಮಾಡಿ, ರಿಸಲ್ಟ್ ಸಿಗುತ್ತೆ. ಇನ್ಕೇಸ್ ಸಿಕ್ಕಿಲ್ಲ ಅಂದರೆ ಏನು, ನೀವೇನಾದರೂ ಕಳ್ಕೊಳ್ತೀರಾ? ಇಲ್ಲ ಅಲ್ವಾ, ನನ್ನ ಪ್ರಕಾರ 100% ರಿಸಲ್ಟ್ ಸಿಗುತ್ತೆ. ಆದರೆ ನಿಮಗೆ ಲಾಸ್ ಅಂತೂ ಏನೂ ಇಲ್ವಲ್ಲ.
ಮಾತ್ರೆ ತಗೊಳ್ಳೋದನ್ನ ತಪ್ಪಿಸ್ಬೋದು, ದುಡ್ಡು ಖರ್ಚಾಗೋದನ್ನ ತಪ್ಪಿಸ್ಬೋದು, ಇನ್ಸ್ಟೆಂಟ್ ಆಗಿ ರಿಲೀಫ್ ಸಿಗುತ್ತೆ ಅಲ್ವಾ. ಮಾತ್ರೆ ತಗೊಂಡ್ರು ಕೂಡ ನಿಮ್ಗೆ ಸ್ವಲ್ಪ ಹೊತ್ತು ಟೈಮ್ ಬೇಕು ಅದು ನಿಮ್ ಬಾಡಿಗೆ ವರ್ಕ್ ಆಗೋದಿಕ್ಕೆ, ಆದ್ರೆ ಇದು ಹಾಗಲ್ಲ, ಮಾತ್ರೆಗಿಂತ ಬೇಗನೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಇದರಿಂದ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ. ಯಾಕೆಂದ್ರೆ ಈಗ ಸೀಸನ್ ಕೂಡ ಹಾಗೆ ಇದೆ, ತುಂಬಾ ಶೀತ, ಎಲ್ರಿಗೂ ನೆಗಡಿ, ಮೂಗು ಕಟ್ಟಿರೋದು, ತಲೆಭಾರ, ಈ ರೀತಿಯ ಸಮಸ್ಯೆ ಇದೆ, ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ತುಂಬಾ ಜನಕ್ಕೆ ಸೈನಸ್ ಪ್ರಾಬ್ಲಮ್ ಇರುತ್ತೆ, ಅವ್ರು ಕೂಡ ಇದನ್ನ ಟ್ರೈ ಮಾಡ್ಬೋದು, ನಿಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಇದರಿಂದ ಟ್ರೈ ಮಾಡಿ, ಯಾವಾಗ್ಲೂ ನಂಗೆ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಕೊರಗ್ತಿರ್ತೀರಾ ಅಲ್ವಾ. ಸಿಂಪಲ್ ಆಗಿದೆ, ಟ್ರೈ ಮಾಡಿ, ಡೈಲಿ ಟ್ರೈ ಮಾಡಿ. ಯಾಕೆ ನಿಮ್ಮ ಪ್ರಾಬ್ಲಮ್ ಕ್ಯೂರ್ ಆಗಲ್ಲ? ಆ ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಸೈನಸ್ ಇರೋರಿಗೆ ಇನ್ಫೆಕ್ಷನ್ಸ್ ಆಗಿರುತ್ತೆ, ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ. ನೀವೇನಂದ್ರೆ ಒಂದ್ಸಲ ವಿಡಿಯೋ ನೋಡ್ತೀರಾ ಇದರಿಂದ ಏನ್ ಮಹಾ ಆಗ್ಬಿಡುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತೀರಾ, ಅದರಿಂದ ನನಗೇನು ಲಾಸ್ ಇಲ್ಲ, ಮಾಡದೇ ಇದ್ರೆ ನಿಮಗೆ ಲಾಸು. ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ. ಯಾಕೆಂದ್ರೆ ನಾನು ಹೇಳೋದಕ್ಕಿಂತ ಏನ್ ಕಮೆಂಟ್ಸ್ ಬಂದಿದೆ ಅಂತ ವ್ಯೂವರ್ಸ್ ನೋಡ್ತಾರೆ. ಈ ವಿಡಿಯೋಗೆ ಏನ್ ಕಮೆಂಟ್ ಹಾಕಿದ್ದಾರೆ, ಯಾರಿಗಾದ್ರೂ ವರ್ಕ್ ಆಗಿದೆಯಾ ಅಂತ ತಾನೇ ನೀವೆಲ್ಲರೂ ನೋಡ್ತೀರಾ. ಸೊ ಅದಕ್ಕೆ ಕಮೆಂಟ್ ಹಾಕಿ, ನಿಮ್ಗೆ ವರ್ಕ್ ಆದ್ರೆ ಕಮೆಂಟ್ ಹಾಕಿ, 100% ವರ್ಕ್ ಆಗತ್ತೆ ಅದು ನನಗೆ ಗೊತ್ತು. ಕಮೆಂಟ್ ಹಾಕಿ, ಆಗ ಬೇರೆಯವರು ಇದನ್ನ ಫಾಲೋ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ನಿಮ್ಗೆ ರಿಸಲ್ಟ್ ಸಿಕ್ಕದ್ಮೇಲೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಇದನ್ನ ದಿನಕ್ಕೆ 2 ಸಲ ಮಾಡಿ, ಮೊದಲನೇ ಸಲ ಮಾಡಿದಾಗಲೇ ರಿಸಲ್ಟ್ ಪಕ್ಕಾ ಸಿಗುತ್ತೆ ನನಗೆ ಗೊತ್ತು. ಯಾಕೆಂದ್ರೆ ನಾನು ಕೂಡ ಇದನ್ನ ಟ್ರೈ ಮಾಡ್ತಿರ್ತೀನಿ, ಯಾಕೆಂದ್ರೆ ಎಲ್ರಿಗೂ ಕಾಮನ್ ಆಗಿ ಕೋಲ್ಡ್ ಆಗ್ತಾ ಇರುತ್ತೆ ಅಲ್ವಾ. 2 ದಿನದ ಮುಂಚೆ ನನಗೆ ಕೂಡ ಕೋಲ್ಡ್ ಆಗಿತ್ತು, ತುಂಬಾ ಮೂಗು ಕಟ್ಟಿತ್ತು, ನಿದ್ರೆ ಬರ್ತಾ ಇರಲಿಲ್ಲ. ಟ್ರೈ ಮಾಡಿದೆ, ರಿಲೀಫ್ ಆಯ್ತು, ನೆಕ್ಸ್ಟ್ ಡೇಗೆ ಫುಲ್ ಆರಾಮಾಗ್ಬಿಟ್ಟೆ. ನನಗೆ ಕೋಲ್ಡ್ ಆಗಿತ್ತಾ ಅಂತಲೇ ನನಗೆ ಗೊತ್ತಿಲ್ಲ, ಆ ಥರ ಬಾಡಿಲಿ ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ ಇಲ್ಲ, ಅಷ್ಟು ನನಗೆ ಇದರಿಂದ ರಿಸಲ್ಟ್ ಸಿಕ್ಕಿತ್ತು. ತುಂಬ ಸಲ ಟ್ರೈ ಮಾಡಿದ್ದೀನಿ, ಈವನ್ ನನ್ನ ಮನೇಲಿ ನನ್ನ ಮಗಳಿಗೆ ಕೋಲ್ಡ್ ಆದರೂ ಕೂಡ ಇದನ್ನೇ ನಾನು ಮಾಡಿಸ್ತೀನಿ. ಇನ್ಸ್ಟೆಂಟಾಗಿ ರಿಲೀಫ್ ಅಂತೂ ಸಿಗುತ್ತೆ. ಯಾವುದೇ ಮಾತ್ರೆ ಔಷಧಿಗಳನ್ನು ಮೊದಲನೇದಾಗಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಏನು ಮಾಡಿದ್ರೂ ಆಗಲೇ ಇಲ್ವಾ, ಆಮೇಲೆ ತೊಗೊಳ್ಳಿ, ಅವಾಗ ತೊಗೊಳ್ಳೇಬೇಕಾಗತ್ತೆ ಅಲ್ವಾ. 2 ಸಲ ಟ್ರೈ ಮಾಡಿ, ದಿನಕ್ಕೆ ಜಾಸ್ತಿ ಇತ್ತು ಅಂದರೆ 2 ಸಲ ಟ್ರೈ ಮಾಡಿ. ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಯಿತು ಅಂದರೆ ನೆಕ್ಸ್ಟ್ ಡೇಗೂ ಕೂಡ 2 ಸಲ ಟ್ರೈ ಮಾಡಿ, ಕಳ್ಕೊಳ್ಳೋದೇನು ಇಲ್ಲ, ಯಾರಿಗೂ ಲಾಸ್ ಇಲ್ಲ ಅಲ್ವಾ. ಟ್ರೈ ಮಾಡಿ, ರಿಸಲ್ಟನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ, ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ, ಫ್ರೀದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ, ಥ್ಯಾಂಕ್ ಯು.